ಯು ಅಂದರೆ ನೀನು, ಐ ಅಂದರೆ ನಾನು. ಇರೋದೆಲ್ಲ ನಂದೇ, ಸಿಗೋದೆಲ್ಲನೂ ನನಗೇ ಬೇಕು, ನಾನು ಮಾಡಿದ್ದೆ ಸರಿ, ನಾನೇ ಎಲ್ಲ, ನನ್ನನ್ನು ಬಿಟ್ಟರೆ ಮತ್ತಾರೂ ಇಲ್ಲಿಲ್ಲ. ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಈ ಥರ ಬದುಕಿದ್ರೆ ಅವನ ವ್ಯಕ್ತಿತ್ವ ಹೇಗಿರುತ್ತೆ, ಸಮಾಜ ಅವನನ್ನು ಹೇಗೆ ನೋಡುತ್ತೆ ಅನ್ನೋದನ್ನು ಉಪೇಂದ್ರ ಅವರು ಆಲ್ರೆಡಿ ಸೆನ್ಸರ್ ಇಲ್ಲದೇ ತೋರಿಸ್ಕೊಟ್ಟಿದ್ದಾರೆ. ಇನ್ನು ನಾನು ಅನ್ನೋ ಅಹಂನ ಕಟ್ಟಿಟ್ಟು ಬೇರೆಯವರಿಗೋಸ್ಕರ ಬದುಕೋ ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಅಂತ ತಿಳಿಸೋದಕ್ಕೆ ಉಪ್ಪಿ ಟೂ ಕೂಡ ಬಂದಿದ್ದಾಯಿತು. ಈಗೇನಿದ್ರು ಯು ಐದೆ ಹವ, ನಂದು ನಿಂದು ಅನ್ನೋ ಸ್ವಾರ್ಥನ ಸುಟ್ಟಾಕಿ ಸಮಾಜನ ಮರುಸೃಷ್ಟಿ ಮಾಡೋಕ್ಕೆ ಕಲಿಯುಗದ ಅಂತ್ಯದಲ್ಲಿ ಬರೋ ಕಲ್ಕಿ ಕಥೆ ಇದಾಗಿರತ್ತೆ ಅನ್ನೋ ಊಹೆ ಮೊದಲಿಂದನೂ ಇದೆ. ಆ್ಯಂಡ್ ಇವತ್ತು ಬಿಟ್ಟಿರೋ ಪೋಸ್ಟರ್ ಕೂಡ ಅದನ್ನೇ ಹೇಳ್ತಿದೆ. ವಿಷ್ಣುವಿನ ಕೊನೆಯ ಅವತಾರ ಈ ಕಲ್ಕಿ ಕಲಿಯುಗದ ಅಂತ್ಯದಲ್ಲಿ ಬರ್ತಾನೆ, ಇವೆಲ್ಲ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಮತ್ತೆ ಹೇಳೋಕ್ಕೋಗಲ್ಲ, ಬಿಕಾಸ್ ಡಿಸ್ಕಸ್ ಮಾಡೋ ವಿಷಯ ಬೇರೆನೇ ಇದೆ. ಆದರೆ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ಈ ಥರದ ವಿಡಿಯೋಸ್ ಮತ್ತೆ ಮತ್ತೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಬಾರಿಸಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಡಿಯೋನ ಲೈಕ್ ಮಾಡಿಬಿಡಿ. ಆ್ಯಂಡ್ ಈಗ ಹೇಳಿದ್ರಲ್ಲಿ ಒಂದನ್ನು ಮಾಡದೆ ಹೋದ್ರು ಪೋಸ್ಟರ್ ಮೇಲೆ ಸುಮ್ಮನೆ ಒಂದ್ಸಲ ಕಣ್ಣಾಡಿಸಿದ್ರು ಮೂರು ವಿಷಯ ಎದ್ದು ಕಾಣ್ತಿದೆ, ಕೈಯಲ್ಲಿರೋ ಕತ್ತಿ, ಭುಜದ ಮೇಲಿರೋ ಹದ್ದು, ಆ್ಯಂಡ್ ದೆನ್ ದೂರದಲ್ಲಿ ಒಂದು ಬಿಲ್ಡಿಂಗ್. ಕತ್ತಿ ನೋಡಿದ್ರೆ ಪೂರ್ತಿ ರಕ್ತ ಆಗಿದೆ, ಅಂದರೆ ಉಪೇಂದ್ರ ಅವರು ಆಲ್ರೆಡಿ ತಮ್ಮ ಕೆಲಸನ ಅರ್ಧದಷ್ಟು ಮುಗಿಸಿರಬೇಕು. ಹಾಗೆ ಈ ದೃಶ್ಯ ಕ್ಲೈಮ್ಯಾಕ್ಸ್ ಇನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅನ್ಕೋತೀನಿ, ಬಿಕಾಸ್ ಉಪೇಂದ್ರ ಅವರು ನಿಂತಿರೋದು ಒಂದು ಬೆಟ್ಟದ ಮೇಲೆ, ಅಲ್ಲಿಂದ ಅವರು ಈ ದೊಡ್ಡ ಬಿಲ್ಡಿಂಗ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮೇ ಬಿ ಅದರೊಳಗೆ ವಿಲನ್ ಇರ್ಬೋದಾ, ಅಥವಾ ಇಲ್ಲಿ ಒಂದು ಫುಲ್ ಸರ್ಕಲ್ ಬರಬೇಕು ಅಂತ ಕಲ್ಕಿ ಕ್ಯಾರೆಕ್ಟರ್ನ ಅವನ ಉದ್ದೇಶನ ಪಾತ್ರದಲ್ಲಿ ಕಂಪ್ಲೀಟ್ಲಿ ತುಂಬಿದ್ರೆ ಈ ಬಿಲ್ಡಿಂಗ್ ಒಳಗೆ ಒಬ್ಬ ವಿಲನ್ ಬದಲು ಸುಮಾರಷ್ಟು ಜನಗಳಿರ್ತಾರೆ. ಹಾಗೆ ಅವರಿಂದಾನೆ ಸಮಾಜದಲ್ಲಿ ಕೆಟ್ಟ ವಿಚಾರಗಳು, ಅಧರ್ಮ ಹೆಚ್ಚಾಗ್ತಿರ್ಬೋದು. ಸೊ ಅದಕ್ಕಾಗಿನೇ ನಮ್ಮ ಹೀರೋ ಎಲ್ಲ ಚಾಲೆಂಜಸ್ಗಳನ್ನ ಎದುರಿಸಿ ಫೈನಲಿ ಕೆಟ್ಟದನ್ನ ಮಟ್ಟ ಹಾಕೋಕೆ ಈಗ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಆ ಕೊಂಬಿರೋ ಕುದುರೆ ಕಾಣಿಸ್ತಿಲ್ಲ ಅಂತ ಹೇಳಬೇಡಿ, ಬಿಕಾಸ್ ರೈಟ್ ನಾವು ಈ ಪೋಸ್ಟರಲ್ಲಿ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಜಸ್ಟ್ ಕಾಲುಗಳನ್ನು ಅಬ್ಸರ್ವ್ ಮಾಡಿ, ಒಂದು ಮನುಷ್ಯನ ಕಾಲಾದರೆ ಇನ್ನೊಂದು ಕುದುರೆ ಕಾಲು. ನೋಡೋದಕ್ಕೆ ಕ್ರೇಜಿಯಾಗಿದ್ರು ಉಪೇಂದ್ರ ಅವರು ಇದನ್ನು ಮಾಡಿದ್ಯಾಕೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗ್ತಿಲ್ಲ. ಬಟ್ ನನ್ನ ಪ್ರಕಾರ ಒಂದೆರಡು ಯುದ್ಧಗಳನ್ನು ಮಾಡಿ ನಮ್ಮ ಹೀರೋ ಕಾಲ್ ಕಳ್ಕೊಂಡು ಕುದುರೆ ಕಾಲನ್ನು ಸಪೋರ್ಟಾಗಿ ಯೂಸ್ ಮಾಡ್ತಿರ್ಬೋದು. ಆ್ಯಂಡ್ ನಿಂತಿರೋ ಸ್ಟೈಲ್ ಕೂಡ ಅದನ್ನೇ ಹೇಳ್ತಿದೆ. ಬೈ ದ ವೇ, ಈ ವಿಷಯದಲ್ಲಿ ನಿಮ್ದೇನಾದರೂ ಪಾಯಿಂಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ, ಡಿಸ್ಕಷನ್ಗೆ ನಾವು ಬರ್ತೀವಿ. ಒಟ್ಟಿನಲ್ಲಿ ಈ ಕಥೆ ಕುದುರೆ ಮತ್ತು ಮನುಷ್ಯನನ್ನು ಒಳಗೊಂಡು ಅನ್ಯಾಯದ ವಿರುದ್ಧ ಹೋರಾಡೋ ಒಂದು ಕ್ಯಾರೆಕ್ಟರ್ ಮೇಲೆ ನಿಂತಿದೆ. ಹಾಗೆ ಯು ಅನ್ನೋದು ಕುದುರೆ ಲಾಳ, ಅದರ ಮಧ್ಯೆ ಐ, ಆ್ಯಂಡ್ ದೆನ್ ಎಲ್ಲಿ ನೋಡಿದ್ರು ಬರೀ ಕತ್ಲು, ಜೊತೆಗೆ ಯು ಐಗೆ ಬೆಂಕಿ ಬಿದ್ದಿದೆ. ಸೊ ಇದು ಸ್ವಾರ್ಥನ ಸುಟ್ಟಾಗ್ತಿರೋ ಸಿಂಬಲ್ ಇರ್ಬೋದು. ಎನಿವೇಸ್, ಈ ಅಭಿಪ್ರಾಯಗಳೆಲ್ಲ ಇವತ್ತಿನ ಪೋಸ್ಟರ್ ನೋಡಿದ ಮೇಲೆ ಬಂದಿದ್ದು. ಸೊ ನಿಮಗೂ ಇಂಥದ್ದೇ ಯೋಚನೆ ಬಂದಿದ್ರೆ ಅಥವಾ ಏನಾದರೂ ಹೇಳೋದಿದ್ರೆ ತಪ್ಪದೇ ಕಮೆಂಟ್ ಮಾಡಿಬಿಡಿ. ಆ್ಯಂಡ್ ಅಟ್ ಲಾಸ್ಟ್ ಲೈಕ್ ಮಾಡೋದು ಮರಿಲೇಬೇಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ಈ ಥರದ ವಿಡಿಯೋಸ್ಗಳನ್ನು ತಂದು ಸಿನಿಮಾದ ಮೇಲಿನ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡೋಕ್ಕೆ ಸಾಧ್ಯ.